ಸಿದ್ಧತೆಯ ಒಂದು ಮೀಟಿಂಗ್ ಆಯ್ತು ಸೊ ತುಂಬಾ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಕಷ್ಟು ಇದು ಇಡೀ ಕರ್ನಾಟಕದಲ್ಲಿ ದಸರಾ ಹಬ್ಬ ಹೇಗೆ ಆಚರಣೆ ಆಗುತ್ತೆ ನಮ್ಮ ಬೆಳಗಾವಿಗೆ ತುಂಬಾ ಒಂದು ವಿಜೃಂಭಣೆಯಿಂದ ಆಗಬೇಕು ಅಂತ ಎಲ್ಲ ಕನ್ನಡ ಪರ ಸಂಘಟನೆಗಳ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಗರಿಕರ ಒಂದು ಒತ್ತಾಯವನ್ನ ಮಾಡಿದ್ದಾರೆ ಸೊ ಅನುದಾನ ಬರಿ 1 ಲಕ್ಷ ಅನುದಾನ ಆಗುತ್ತೆ ಬಟ್ ಅದು ಯಾವುದಕ್ಕೂ ಸಾಕಾಗಲ್ಲ ಯಾಕಂದ್ರೆ ಸುಮಾರು 5 ಲಕ್ಷದವರೆಗೆ ಜನ ಸೇರ್ತಾರೆ ಸೊ ಸುಮಾರು ಮಿನಿಮಮ್ ಕನಿಷ್ಠ 1 ಕೋಟಿಯ ಒಂದು ಅನುದಾನ ಬಿಡುಗಡೆ ಆಗಬೇಕು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಒತ್ತಾಯದ ಮೇರೆಗೆ ನಾವು ಅದನ್ನ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಕೂಡ ನಾವು ಕಳಿಸ್ಕೊಡ್ತೇವೆ ಮತ್ತು ಎಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯಿತಿ ನಮ್ಮ ಮಹಾನಗರ ಪಾಲಿಕೆ ಮತ್ತು ಎಲ್ಲ ಇಲಾಖೆಗಳು ಸೇರಿ ಎಲ್ಲ ಒಂದು ಸಂಪನ್ಮೂಲಕ ಒಂದು ಕ್ರೋಡೀಕರಣವನ್ನ ಮಾಡಿ ಹೋದ ವರ್ಷನೂ ಅಭೂತಪೂರ್ವವಾಗಿ ಆಚರಣೆ ಮಾಡಿದ್ವಿ ಈ ವರ್ಷನೂ ಕೂಡ ಒಂದು ಅಭೂತಪೂರ್ಣವಾಗಿ ಆಚರಣೆ ಮಾಡಬೇಕಂತ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಇದನ್ನ ಒಂದು ತೀರ್ಮಾನ ಮಾಡಲಾಗಿದೆ ಈ ಸತಿ ಚನ್ನಮ್ಮ ಸರ್ಕಲ್ ಅಲ್ಲಿ ಲಕ್ಷಾಂತರ ಜನ ಸೇರೋದ್ರಿಂದ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದು ವೀಕ್ಷಣೆ ಮಾಡೋದಕ್ಕೆ ಒಂದು ಗ್ಯಾಲರಿಯ ಒಂದು ವ್ಯವಸ್ಥೆಯನ್ನ ಕೂಡ ಒಂದು ಈ ಹೊಸದಾಗಿ ಅದನ್ನ ನಾವು ಅದನ್ನ ಮಾಡ್ತೇವೆ ಸೊ ಆಮೇಲೆ ಎಲ್ಲ ಒಂದು 10 ಜನ ನಮ್ಮ ಕನ್ನಡ ನೆಲ ಜಲ ಹಾಗೂ ಕಲೆ ಸಂಸ್ಕೃತಿಗೆ ಯಾರು ಹೋರಾಟ ಮಾಡಿದರೆ ಅವರಿಗೆ ಒಂದು 10 ಜನರಿಗೆ ಒಂದು ಸನ್ಮಾನ ಮಾಡಿ ಅವರಿಗೆ ಒಂದು ಸ್ಮರಣಿಕೆಯನ್ನ ಒಂದು ನೀಡುವ ಒಂದು ಕೆಲಸವನ್ನ ಕೂಡ ನಾವು ನವೆಂಬರ್ 1ನೇ ತಾರೀಕಿಗೆ ಮಾಡ್ತೇವೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಪೆರೇಡ್ ಜೊತೆಗೆ ಧ್ವಜಾರೋಹಣ ಸೊ ಅತಿ ವಿಜೃಂಭಣೆಯನ್ನ ಮಾಡಿ ಸೊ ಇಡೀ ನಮ್ಮ ಕರ್ನಾಟಕದಲ್ಲೇ ಒಂದು ಅದ್ಧೂರಿಯಾಗಿ ಮಾಡುವ ಒಂದು ತೀರ್ಮಾನವನ್ನ ನಾವು ಮಾಡಿದ್ದೇವೆ ಅದಕ್ಕೆ ಎಲ್ಲ ಸಂಘಟನೆಗಳದ್ದು ಮತ್ತು ಎಲ್ಲ ಇಲಾಖೆಗಳದ್ದು ಒಂದು ಸಹಕಾರ ಇದೆ ಮಾಧ್ಯಮ ಮಿತ್ರದ್ದು ಅಲ್ಲಿ ಸಹಕಾರ ಇದೆ ಸೊ ಎಲ್ಲರೂ ಕೂಡಿ ಅದನ್ನ ಚೆನ್ನಾಗಿ ಮಾಡೋಣ ಅಂತ ನಾನು ಹೇಳ್ತೇನೆ ಅದನ್ನ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಏ ನೋಡಿ ಆ ತರದ ಹೋದ ವರ್ಷ ಅವಕಾಶ ಕೊಟ್ಟಿಲ್ಲ ಈ ವರ್ಷ ಅಂತ ಅವರು ಇದನ್ನು ಮಾಡ್ತೀವಿ ಅಂತಾನು ಏನು ಬಂದಿಲ್ಲ ಹಾ ಸೊ ಆ ತರದ ಏನು ಚರ್ಚೆನು ಬಂದಿಲ್ಲ ಅವ್ರದ್ದು ಏನು ರಿಕ್ವೆಸ್ಟ್ ಬಂದಿಲ್ಲ ಸೊ ಈ ಸತಿ ಅವರೇ ಮುಂದೆ ಬರಲ್ಲ ಅಂತ ಯಾಕಂದ್ರೆ ಸಾಕಷ್ಟು ಈ ಕಳೆದ ಒಂದು ವರ್ಷದಲ್ಲಿ ನಾವು ನೋಡಿದ್ದೇವೆ ಆ ತರದ್ದು ಯಾವುದೂ ಕೂಡ ಆಕ್ಟಿವಿಟಿ ಆಗೋದಿಕ್ಕೆ ಬಿಟ್ಟಿಲ್ಲ ಸೊ ಬೆಳಗಾವಿ ಜಿಲ್ಲೆ ತುಂಬಾ ಅಭಿವೃದ್ಧಿ ಪರವಾಗಿ ಹೋಗ್ತದೆ ಯಾವುದೋ ಅಹಿತಕರ ಘಟನೆ ಎಂದೂ ಆಗಿಲ್ಲ ಆಗೋದು ಇಲ್ಲ ಆ ತರದ್ದು ಯಾವುದು ಬರಲ್ಲ ಅಂತ ನಾವು ಅನ್ಕೊಂಡಿದ್ದೇವೆ ಬೈ ಚಾನ್ಸ್ ಕೇಳಿದ್ರು ಕೂಡ ನಾವು ಅದಕ್ಕೆ ಜಿಲ್ಲಾಡಳಿತ ವತಿಯಿಂದ ನಾವು ಯಾವುದೇ ಒಂದು ಪರ್ಮಿಷನ್ ಅವರಿಗೆ ಕೊಡೋದಿಲ್ಲ ಆತರದ್ದು ಯಾವ್ದು ನಮ್ಮ ಇದಕ್ಕೆ ಬಂದಿದೆ ಇವತ್ತು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಬೆಳಗಾವಿದವರು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಸರ್ಕಾರಕ್ಕೂ ಕೂಡ ನಾವು ಕಳಿಸ್ತಾ ಇದ್ದೇವೆ ಆ ಒಂದು ಆ ಇಲಾಖೆಯ ಜೊತೆಗೂ ಕೂಡ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೋ ಮಾಡಕ್ ಬಿಡ್ಲಿಲ್ಲ ಆತರದ್ದು ಮಾಡಕ್ಕೆ ಆತರದ್ದು ನಾವು ಇಡೀ ಮಾನ್ಯ ಪೊಲೀಸ್ ಆಯುಕ್ತರು ಲಾಸ್ಟ್ ಟೈಮ್ ಇದನ್ನ ಸರ್ಕಾರದಿಂದಾನು ನಿರ್ದೇಶನ ಬಂತು ಮಾಡಕ್ಕೆ ಬಿಟ್ಟಿಲ್ಲ ಸೊ ಈ ಸತಿನೂ ಕೂಡ ನಾವು ಅದೇ ಹೇಳಿದ್ವಿ ಸಕಲ ಪೊಲೀಸ್ ಬಂದೋಬಸ್ತದೊಂದಿಗೆ ನಾವು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಒಂದು ಚರ್ಚೆಯನ್ನ ಮಾಡಿ ಸರ್ಕಾರದ ಒಂದು ನಿರ್ದೇಶನ ತಗೊಂಡು ಅದಕ್ಕೆ ಹೇಗೆ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅದನ್ನ ನಾವು ಯಾರೇ ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಶಾಂತಿ ಕದಡುವ ಆ ತರದ ಯಾವುದೇ ಕೆಲಸ ಮಾಡಿದ್ರು ಕೂಡ ನಾವು ಹಿಂದೆನೂ ಸಾಕಷ್ಟು ಬಾರಿ ಕಳೆದ ಇದರಲ್ಲಿ ಅವರಿಗೆ ನಮ್ಮ ಜಿಲ್ಲೆಗೆನೆ ಬರದಾರದಂಗೆ ನಾವು ಅದನ್ನ ಅವರಿಗೆ ಬ್ಯಾನ್ ಅನ್ನ ಕೂಡ ನಾವು ಮಾಡಿದ್ದೇವೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಯಾರು ಶಾಂತಿ ಕದಡಿದ್ರೆ ಅವರಿಗೆ ಒಳಗ್ ಬರೋದಕ್ಕೆ ನಾವು ಬಿಟ್ಟಿಲ್ಲ ನಮ್ಮ ಪೊಲೀಸರ ಬಾರ್ಡರ್ ಅಲ್ಲಿನೇ ನಾವು ನಮ್ಮ ಆದೇಶ ಆದ್ಮೇಲೆ ಅವ್ರು ಬರಕ್ಕೆ ಹೋಗ್ಲಿಲ್ಲ ಸೊ ನಾವು ಆದೇಶವನ್ನ ಮಾಡಿದ್ವಿ ಆದೇಶ ಆದ್ಮೇಲೆ ಬಾರ್ಡರ್ಗೂ ಬರಲಿಲ್ಲ ಬಾರ್ಡರ್ ಅಲ್ಲಿ ಕೂಡ ನಮ್ಗೆ ಅದನ್ನ ಸಾಕಷ್ಟು ಪೊಲೀಸ್ ಫೋರ್ಸ್ ಇತ್ತು ಸೊ ಈ ಸತಿನೂ ಕೂಡ ಆ ತರದ ಇವನ್ ಯಾವ್ದಾದ್ರು ಇಂಟೆಲಿಜೆನ್ಸ್ ಇತ್ತಂದ್ರು ಕೂಡ ಯಾರಾದ್ರೂ ಆ ತರದ ಶಾಂತಿ ಕದಡುವ ಸಂಭವ ಇತ್ತು ಅಂದ್ರೆ ಅವರಿಗೆ ನಾವು ಆದೇಶ ಮಾಡಿ ಒಳಗಡೆ ಗಡಿ ಒಳಗಡೆ ಪ್ರವೇಶಕ್ಕೆ ನಿರ್ಬಂಧವನ್ನ ನಾವು ಹೇರ್ತೇವೆ ಸೊ ಗಡಿಯಲ್ಲಿನೂ ಕೂಡ ನಮ್ಮ ಪೊಲೀಸ್ ಇಲಾಖೆ
ಕೆಲಸವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು.